ಸರಳ ಸಂತ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ನಮ್ಮನ್ನು ಅಗಲಿದ್ದಾರೆ. ನಿನ್ನೆ ಸಾಯಂಕಾಲ 6 ಗಂಟೆ 5 ನಿಮಿಷಕ್ಕೆ ಇಹಲೋಕದ ಯಾತ್ರೆಯನ್ನು ಮುಗಿಸಿರುವಂತ ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನಕ್ಕೆ ಪ್ರವಾಹೋಪಾದಿಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಕೆಲವರು ಇಷ್ಟೊತ್ತಿನ ನಂತರ ಬೆಳಗ್ಗೆಯ ನಂತರ ಬಂದು ಅಂತಿಮ ದರ್ಶನವನ್ನು ಪಡೆಯತಾ ಇರತಕ್ಕಂತದ್ದು. ತೀವ್ರ ಅನಾರೋಗ್ಯ ಮತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಶ್ರೀಗಳು 3 ದಿನ ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಸುಧಾರಿಸಿಕೊಳ್ಳಲಿಲ್ಲ. ಹಾಗಾಗಿ ನಿನ್ನೆ ಸಾಯಂಕಾಲಕ್ಕೆ ಅವರು ಈ ಜಗದ ಯಾತ್ರೆಯನ್ನು ಮುಗಿಸಿದ್ದಾರೆ. ವಿಜಯಪುರದ ಸರಳ ಸಂತ ನಡೆದಾಡುವ ದೇವರು 82 ವರ್ಷದ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿದ್ದಾರೆ. ನಿನ್ನೆ ಸಾಯಂಕಾಲನೇ ಮಠದ ಮುಂಭಾಗದಲ್ಲಿ ಸಾಕಷ್ಟು ಜನ ಬಂದು ಸೇರಿದರು. ಎಲ್ಲರಲ್ಲೂ ಒಂದು ರೀತಿ ಆತಂಕ ಇತ್ತು, ಶ್ರೀಗಳು ಸುಧಾರಿಸಿ ಬರ್ತಾರೆ ನಮ್ಮ ಮುಂದೆ ಅಂತಕಂತ ಆಶಾ ಭಾವನೆಯನ್ನು ಇಟ್ಕೊಂಡಿದ್ದರು. ಆದರೆ ಅವೆಲ್ಲವೂ ಕೂಡ ಹುಸಿಯಾಗಿದೆ. ಇಹಲೋಕವನ್ನೇ ಅತ್ಯಜಿಸಿದ್ದಾರೆ ನಡೆದಾಡುವ ದೇವರು. ಅಪಾರ ಭಕ್ತ ವೃಂದವನ್ನು ಅಗಲಿದ್ದಾರೆ ಜ್ಞಾನಯೋಗಿ. ನಿನ್ನೆ ಸಾಯಂಕಾಲ 6 ಗಂಟೆ 5 ನಿಮಿಷ ಅಂದ್ರೆ ಅವರು ಮೃತಪಟ್ಟಂತಹ ಸಮಯ 6 ಗಂಟೆ 5 ನಿಮಿಷ. ಆದರೆ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದು ರಾತ್ರಿ 10 ಗಂಟೆ 10 ನಿಮಿಷದ ಸಂದರ್ಭದಲ್ಲಿ. ಜ್ಞಾನ ಯೋಗಾಶ್ರಮದಲ್ಲಿ ಶ್ರೀಗಳು ಕೊನೆಯುಸಿರೆಳೆದರು. ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತಕಂತ ಎಲ್ಲ ಪ್ರಯತ್ನಗಳು ಕೂಡ ನಡೆಯಿತು. ಆದರೆ ಅವರು ಒಪ್ಪಲಿಲ್ಲ. ನನಗೆ ಏನೇ ಚಿಕಿತ್ಸೆಯನ್ನು ಕೊಡೋದಾದರೂ ಕೂಡ ಇಲ್ಲಿಯೇ ಕೊಡಿ. ಜೊತೆಗೆ ಅವರು ಅನ್ನಾಹಾರಗಳನ್ನು ಕೂಡ ತ್ಯಜಿಸಿದರು. ಅವರ ಮನಸ್ಸಿನಲ್ಲಿ ಈ ಜಗತ್ತಿನ ನನ್ನ ಪ್ರಯಾಣ ಮುಗಿತು, ನಾನಿನ್ನು ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತಕಂತದನ್ನು ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವರು ಹೆಚ್ಚು ಆಹಾರಗಳನ್ನು ಸೇವನೆ ಮಾಡ್ತಿರಲಿಲ್ಲ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಬಂತು, ನಾಡಿ ಮಿಡಿತ ಇಳಿತಾ ಬಂತು, ಹಾರ್ಟ್ ಬೀಟ್ ಕಡಿಮೆ ಆಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪನೇ ಮಾಹಿತಿಯನ್ನು ಕೊಡ್ತಾ ಇದ್ದಾಗಲೇ ಒಂದು ರೀತಿ ಆತಂಕ ಜಾಸ್ತಿ ಆಗ್ತಾ ಇತ್ತು. ಆದರೆ ಅಂತಿಮವಾಗಿ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಪ್ರಮುಖರೆಲ್ಲರೂ ಕೂಡ ಬಂದು ಶ್ರೀಗಳು ಇಲ್ಲಿಲ್ಲ ಅನ್ನುವಂತಹ ಬರಸಿಡಿಲಿನ ಸುದ್ದಿಯನ್ನು ತಿಳಿಸ್ತಾ ಇದ್ದ ಹಾಗೆಯೇ ಅವರ ಅಪಾರ ಭಕ್ತ ವೃಂದ ಕಣ್ಣೀರಿನ ಸಾಗರದಲ್ಲಿ ತೇಲೋದಕ್ಕೆ ಶುರುವಾಯಿತು. ಸಾಕಷ್ಟು ಜನ, ತುಂಬ ಜನ ಕೇಳ್ಕೊಂಡಿದ್ದರು ನಮಗೆ ಕೊನೆಯದಾಗಿ ಒಂದು ಸರ್ತಿ ಅವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಬಟ್ ಅದಕ್ಕೆ ಹಾಗೆ ಮಾಡೋಕ್ಕಾಗ್ತಿರಲಿಲ್ಲ, ಯಾಕೆಂದರೆ ಅವರ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಕೊಟ್ಟಿರಲಿಲ್ಲ. ಮೊನ್ನೆ ಎಲ್ಲ ಒಂದು 500 ಜನಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರು. ಹಾಗಾಗಿ ರಾತ್ರಿ ಇಡೀ ಜ್ಞಾನ ಯೋಗಾಶ್ರಮದಲ್ಲಿ ಅಂತಿಮ ದರ್ಶನವನ್ನು ಮಾಡಲಾಗಿತ್ತು. ಆಧ್ಯಾತ್ಮದ ಕೊಂಡಿ, ನಿಸ್ವಾರ್ಥ ಸೇವೆ, ವಿಶ್ವಾಸದ ಖನಿಜ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಇಡೀ ನಾಡಿಗೆ ತುಂಬಲಾರದ ಒಂದು ನಷ್ಟ. ಜಂಗಮರಿಗೆ ಅಳಿವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆಯೇ ಶರಣರ ಜೀವನವನ್ನು ಅವರ ಸಾವಿನಲ್ಲಿ ನೋಡು ಅಂತ ಹೇಳ್ತಾರೆ. ಗೊತ್ತಾಗ್ತಾ ಇದೆ ಅವರು ಎಷ್ಟು ದೊಡ್ಡ ಸಾಧಕರು ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಆಶ್ರಮದಿಂದ ಪಾರ್ಥಿವ ಶರೀರವನ್ನು ಸೈನಿಕ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಈಗಾಗಲೇ ಅಂತಿಮ ದರ್ಶನ ಕೂಡ ಶುರುವಾಗಿದೆ. ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಮುಖ್ಯಮಂತ್ರಿಗಳಾದಿಯಾಗಿ ಇನ್ನೂ ಕೂಡ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನು ಪಡಿಬೇಕು ಸೈನಿಕ ಶಾಲೆಯಲ್ಲಿ. 3 ಗಂಟೆಯ ನಂತರ ಮತ್ತೆ ಮೆರವಣಿಗೆಯಲ್ಲಿ ಮೃತದೇಹವನ್ನು ಅಲ್ಲಿಂದ ಆಶ್ರಮಕ್ಕೆ ತರಲಾಗುತ್ತೆ. ಆಶ್ರಮದಲ್ಲಿಯೇ ಅಂತ್ಯ ಸಂಸ್ಕಾರ ಅಂದರೆ ಅವರ ಇಚ್ಛೆಯಂತೆ ದೇಹಕ್ಕೆ ದಹನ ಕಾರ್ಯವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಇವತ್ತಿನ ಸಮಯದ ವಿಚಾರಗಳು. ಜ್ಞಾನ ಯೋಗಾಶ್ರಮದಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ನಡೆದಿದೆ. ಶ್ರೀಗಳ ಸಂಕಲ್ಪದಂತೆ ಆಶ್ರಮದಲ್ಲೇ ಅಗ್ನಿಸ್ಪರ್ಶವನ್ನು ಅವರಿಗೆ ಮಾಡಲಾಗುತ್ತೆ. ಇವತ್ತು ಸಂಜೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ವಿಜಯಪುರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳನ್ನು ನಡೆಸಬೇಡಿ ಅಂತ ಕೂಡ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಕಲಿಯುಗದ ಸಂತನ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಟ್ವೀಟ್ ಮಾಡಿ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಜ್ಞಾನ ಯೋಗಿಯನ್ನು ನೆನೆದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೂಡ ಕಣ್ಣೀರಿಟ್ಟಿದ್ದಾರೆ. ವಿಜಯಪುರದ ಸರಳ ಸಂತ ಸಿದ್ದೇಶ್ವರ ಶ್ರೀಗಳು ಅವರಿಗೆ 81-82 ವರ್ಷ ವಯಸ್ಸಾಗಿತ್ತು. ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಪಾರ ಭಕ್ತ ವೃಂದವನ್ನು ಅಗಲಿದ್ದಾರೆ ಜ್ಞಾನಯೋಗಿ. ನಿನ್ನೆ ಸಂಜೆ 6 ಗಂಟೆ 5 ನಿಮಿಷಕ್ಕೆ ಅವರು ಲಿಂಗೈಕ್ಯರಾದರು ಅಂತಕ್ಕಂಥದ್ದು ಗೊತ್ತಾಗಿದೆ. ಜ್ಞಾನ ಯೋಗಾಶ್ರಮದಲ್ಲೇ ಶ್ರೀಗಳು ಕೊನೆಯುಸಿರನ್ನು ಎಳೆದರು. ಸರಳ ಸಂತ ಅಂತಲೇ ಕರೀತಾ ಇದ್ದರು ಸಿದ್ದೇಶ್ವರ ಶ್ರೀಗಳನ್ನು. ಜ್ಞಾನ ಯೋಗಾಶ್ರಮದಿಂದ ಸೈನಿಕ ಶಾಲೆಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾ ಇರೋ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ, ಅವರನ್ನು ಆ ಪಾರ್ಥಿವ ಶರೀರವನ್ನು ಸೈನಿಕ ಶಾಲೆಗೆ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು.
ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನಿಂತು ಕಣ್ಣೀರಿಟ್ಟಿದ್ದಾರೆ ಜನ. ವಿಜಯಪುರದ ಸೈನಿಕ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ವಿಜಯಪುರಕ್ಕೆ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ ಭಕ್ತಾದಿಗಳು. ಸಿದ್ದೇಶ್ವರ ಶ್ರೀಗಳ ಅಂತಿಮ ದರ್ಶನಕ್ಕೆ ನನ್ನ ಪ್ರಕಾರ ಇವತ್ತೊಂದು ಜನಸಾಗರವನ್ನೇ ನಾವು ವಿಜಯಪುರದಲ್ಲಿ ನೋಡಬಹುದು. ಗದಗ, ರಾಯಚೂರು, ಬಾಗಲಕೋಟೆ, ಇದು ಮಹಾರಾಷ್ಟ್ರದ ಸೊಲ್ಲಾಪುರ, ನಾನಾ ಭಾಗಗಳಿಂದ ಸಾವಿರಾರು ಮಂದಿ ಬರ್ತಾ ಇದ್ದಾರೆ ಭಕ್ತಾದಿಗಳು. ಅಂತಿಮ ದರ್ಶನಕ್ಕೆ ಬರುವ ಭಕ್ತರಿಗೆ ಪ್ರಸಾದ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿ ಇಡಿ ಜ್ಞಾನ ಯೋಗಾಶ್ರಮದಲ್ಲಿ ಅಂತಿಮ ದರ್ಶನ ಆಗಿದೆ. ರಾತ್ರಿ ಇಡಿ ಅಂದರೆ ನಿನ್ನೆನೇ ಆಶ್ರಮಕ್ಕೆ ಬಂದಂತಹ ಜನ ರಾತ್ರಿ ಇಡಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಶ್ರೀಗಳ ಅಂತಿಮ ದರ್ಶನಕ್ಕೆ ಭಕ್ತಾದಿಗಳು ಓಡೋಡು ಬಂದಿದ್ದಾರೆ. ಭಕ್ತರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರ ಕೈಲಿ ಆಗಲಿಲ್ಲ. ರಾತ್ರಿ ಇಡಿ ಸಿದ್ದೇಶ್ವರ ಶ್ರೀಗಳ ದರ್ಶನವನ್ನು ಸಾವಿರಾರು ಭಕ್ತರು ಪಡೆದಿದ್ದಾರೆ. ಕೆಲವು ಸಂದರ್ಭದಲ್ಲಂತೂ ಗೇಟ್ ತಳ್ಳಿ ಕಾಂಪೌಂಡ್ ಹಾರಿ ಶ್ರೀಗಳ ದರ್ಶನಕ್ಕೆ ಭಕ್ತಾದಿಗಳು ಬಂದಿದ್ದಾರೆ. ಅಷ್ಟು ಜನ ಇದ್ದರು ಅಂತ ಅರ್ಥ. ಇನ್ನು ಸಿದ್ದೇಶ್ವರ ಶ್ರೀಗಳ ಅಗಲಿಕೆಗೆ ಭಕ್ತರು ಕಣ್ಣೀರಿಟ್ಟಿದ್ದಾರೆ. ಸರಳ ಸಂತನನ್ನು ನೆನೆದು ಬಿಕ್ಕಿ ಬಿಕ್ಕಿ ಭಕ್ತಾದಿಗಳು ಅತ್ತಿದ್ದಾರೆ. ಮುಗಿಲು ಮುಟ್ಟಿದೆ ಸಾವಿರಾರು ಭಕ್ತರ ಆಕ್ರಂದನ. ಜ್ಞಾನ ಯೋಗಾಶ್ರಮದಲ್ಲಿ ಶೋಕದ ವಾತಾವರಣ ಮಡುಗಟ್ಟಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಜ್ಞಾನ ಯೋಗಾಶ್ರಮದಲ್ಲಿಯೇ ಶ್ರೀಗಳ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸಲಾಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ನಮಗೆ ಇರುವಂಥದ್ದು. ಶ್ರೀಗಳ ಸಂಕಲ್ಪದಂತೆ ಆಶ್ರಮದಲ್ಲಿ ಅವರಿಗೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ. ಸಾಯಂಕಾಲ 5 ಗಂಟೆಗೆ ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಅಂತ್ಯಕ್ರಿಯೆ ನೆರವೇರುತ್ತೆ. ಸಂಜೆ 4 ಗಂಟೆಗೆ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗುತ್ತೆ. ಬಳಿಕ ಜ್ಞಾನ ಯೋಗಾಶ್ರಮಕ್ಕೆ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ನಡೆಯುತ್ತೆ. ಅಂದರೆ ಸೈನಿಕ ಶಾಲೆಯಲ್ಲೇ ಸರ್ಕಾರಿ ಗೌರವವನ್ನು ಸಲ್ಲಿಸಿ ಧ್ವಜವನ್ನು ಅರ್ಧಕ್ಕೆ ಹಾರಿಸಿ ಅವರ ದೇಹದ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಕಿ ಪೊಲೀಸರಿಂದ ಸೈನಿಕರಿಂದ ಅಂತಿಮ ಗೌರವಗಳನ್ನು ಸಲ್ಲಿಸಿದ ನಂತರ ಜ್ಞಾನ ಯೋಗಾಶ್ರಮಕ್ಕೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖಾಂತರ ತರಲಾಗುತ್ತೆ. ಇದೆಲ್ಲದರ ನಡುವೆ ಇನ್ನೊಂದು ವಿಶೇಷವಾದ ವಿಚಾರ ಏನಂದರೆ ತಮ್ಮ ಅಂತ್ಯಕ್ರಿಯೆಯ ವಿಚಾರದಲ್ಲಿ ಸಿದ್ದೇಶ್ವರ ಶ್ರೀಗಳೇ ಸಂಕಲ್ಪವನ್ನು ಮಾಡಿದರು. ಹೇಗಾಗಬೇಕು ಏನು ಎತ್ತ ಅದು 2014ರಲ್ಲೇ ಮಾಡಿದರು. ಅಂತ್ಯಕ್ರಿಯೆಯ ವಿಧಿವಿಧಾನಗಳ ಬಗ್ಗೆ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ತಮ್ಮ ಇಚ್ಛೆಯನ್ನು ಹೇಳಿದರು ಸಿದ್ದಪ್ಪಾಜಿ ಶ್ರೀಗಳು. ಯಾವುದೇ ಸ್ಮಾರಕವನ್ನು ನಿರ್ಮಿಸಬಾರದು ಅನ್ನುವಂತಹ ಸಂಕಲ್ಪವನ್ನು ಹೊಂದಿದರು. ಈ ಬಗ್ಗೆ 2014ರಲ್ಲೇ ಪತ್ರವನ್ನು ಬರೆದು ಅದನ್ನು ನೋಟ್ರಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿದರು. ಅಂದರೆ ಈ ವಿಲ್ ಅಂತಾರಲ್ಲ, ಆ ವಿಲ್ ಬರೆಸೋ ರೀತಿಯಲ್ಲೇ ವಿಲ್ ರೀತಿಯಲ್ಲಿ ಬರೆಸಿದರು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿಯರ್ಪಿತ ಮಾಡುವುದು, ಅಂದರೆ ನಮ್ಮ ದೇಹವನ್ನು ಅಗ್ನಿಗೆ ಆಹುತಿ ಕೊಡುವುದು, ಅಗ್ನಿ ಸ್ಪರ್ಶ ಮಾಡುವುದು, ದೇಹವನ್ನು ಸುಡುವುದು ಅಂತಕ್ಕಂಥ ಸಂಕಲ್ಪವನ್ನು ಅವರೇ ಮಾಡಿಕೊಂಡಿದ್ರು. ಇನ್ನು ಶ್ರಾದ್ದಿಕ ವಿಧಿ ವಿಧಾನ ಕರ್ಮಗಳು ಅನಗತ್ಯ. ಸಾಮಾನ್ಯವಾಗಿ ಯಾರಾದರೂ ಮೃತಪಟ್ಟರೆ ಹಿಂದೂ ಧರ್ಮದಲ್ಲಿ ಅವರ 11-12 ದಿನದ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಶಿವಗಣಾರಾಧನೆ ಅಂತ ಮಾಡ್ತಾರೆ, ತಿಥಿ ಶ್ರಾದ್ದ ಕರ್ಮಗಳನ್ನ ಮಾಡ್ತಾರೆ. ಬಟ್ ಅದ್ಯಾವುದು ಮಾಡೋದು ಬೇಡ ಅಂತ ಅವ್ರು ಹೇಳಿದರು. ದೇಹವನ್ನು ಭೂಮಿಯಲ್ಲಿ ಇಡಬೇಡಿ, ದೇಹವನ್ನು ಅಗ್ನಿ ಅರ್ಪಿತ ಮಾಡಬೇಕು, ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸಿ, ಯಾವುದೇ ಬಗೆಯ ಸ್ಮಾರಕವನ್ನು ನಿರ್ಮಿಸಬೇಡಿ ಅಂತ ಕೂಡ ಅವರು ಹೇಳಿದರು. ಇನ್ನು ಕಲಿಯುಗ ಸಂತನನ್ನು ಸ್ಮರಿಸಿ ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಸಮಾಜಕ್ಕೆ ಸಿದ್ದೇಶ್ವರ ಶ್ರೀಗಳ ಕೊಡುಗೆ ಅಪಾರ, ಸಮಾಜದ ಎಲ್ಲ ಏಳಿಗೆಗಾಗಿ ಅವಿರತವಾಗಿ ಸ್ಮರಿಸಿದ್ದಾರೆ. ಈ ಹಿಂದೆ ಭೇಟಿ ಮಾಡಿದ್ದ ಫೋಟೋವನ್ನು ಶೇರ್ ಮಾಡಿ ಅವರು ಟ್ವೀಟ್ ಮಾಡಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ.
ಸರಳ ಸಂತ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾದಂತಹ ಸಂದರ್ಭದಿಂದ ಇಲ್ಲಿಯ ತನಕ ನಾನ್ ಸ್ಟಾಪ್ ಪಬ್ಲಿಕ್ ಟಿವಿಯಲ್ಲಿ ತಾವು ಲೈವ್ ಕವರೇಜ್ ಅನ್ನು ನೋಡ್ತಾ ಇದ್ದೀರಾ. ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಜನಿಸಿ ಅವರನ್ನು ಎರಡನೇ ವಿವೇಕಾನಂದ ಅಂತ ಕರೀತಾ ಇದ್ದರು. ಸೆಪ್ಟೆಂಬರ್ 5, 1940 ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಅವರ ಜನನವಾಗಿದ್ದು ಮರಣ 2 ಜನವರಿ 2023. ನೋಡಿ, ನಿನ್ನೆ ವೈಕುಂಠ ಏಕಾದಶಿ. ಸಾಮಾನ್ಯವಾಗಿ ಶ್ರೀನಿವಾಸನ ದೇವಸ್ಥಾನಗಳಲ್ಲಿ ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಸ್ವರ್ಗದ ದ್ವಾರದಲ್ಲಿ ಹೋಗ್ತಾರೆ ಜನ. ಆದರೆ ಪರಮಪೂಜ್ಯರು ಸ್ವರ್ಗಕ್ಕೆ ಪ್ರಸ್ಥಾನವನ್ನ ಗೈದಿದ್ದ ಸಿದ್ದೇಶ್ವರ ಸ್ವಾಮೀಜಿ ಅವರು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ 1940 ಸೆಪ್ಟೆಂಬರ್ 5ನೇ ತಾರೀಕು ಜನಿಸಿದರು. ಇವರ ಬಾಲ್ಯದ ಹೆಸರು ಸಿದ್ದಗುಂಡಪ್ಪ ಅಂತನ್ಬಿಟ್ಟು. ಅದಾದ ನಂತರ ಏನೇನಾಯಿತು ಅಂತೆಲ್ಲ ಹೇಳ್ತೀನಿ. ಬಿಜ್ಜರಗಿ ಗ್ರಾಮದಲ್ಲಿ ಅವರು 7ನೇ ತರಗತಿ ತನಕ ಓದ್ತಾರೆ. ನಂತರ ಅವರು ಅವರ ಗುರುಗಳಾದಂತಹ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿಗೆ ಬರ್ತಾರೆ. ಅವರೇ ಇವರಿಗೆ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೂಡ ಮಲ್ಲಿಕಾರ್ಜುನ ಸ್ವಾಮಿಗಳು. ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಅನ್ನೋ ಹಾಗೆ ಬಾಲಕ ಸಿದ್ದೇಶ್ವರನ ಚುರುಕುತನ ಮಲ್ಲಿಕಾರ್ಜುನ ಸ್ವಾಮಿಗಳ ಗಮನಕ್ಕೆ ಬರೋದು ತಡವಾಗಲಿಲ್ಲ. ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಅವರು ಸಿದ್ದೇಶ್ವರರನ್ನು ತಮ್ಮ ಶಿಷ್ಯನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಜೊತೆಯಲ್ಲೇ ಅವರ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸ ಕೂಡ ಮುಂದುವರಿಯೋ ಹಾಗೆ ನೋಡಿಕೊಂಡ್ರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡಿತಾರೆ. ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕೆ ಕೊಲ್ಲಾಪುರ ವಿಶ್ವವಿದ್ಯಾನಿಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ MA ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಅವರು ಪಾಸ್ ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವರ ಜೀವನದ ಗುರಿ ಅತ್ಯಂತ ಸ್ಪಷ್ಟವಾಗಿಬಿಟ್ಟಿತ್ತು. ತಾನು ಜೀವನದಲ್ಲಿ ಮುಂದೇನು ಮಾಡಬೇಕು, ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಬೇಕು, ಇದೆಲ್ಲವೂ ಕೂಡ ಅವರಿಗೆ ಕ್ಲಿಯರ್ ಆಗಿತ್ತು. ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಆಧ್ಯಾತ್ಮದ ಕಡೆಗೆ ಆಗಲೇ ಅವರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಆಧ್ಯಾತ್ಮದ ಕಡೆಗೆ ತುಂಬ ಆಳವಾದ ಅಧ್ಯಯನ ಚಿಂತನೆಗಳನ್ನು ನಡೆಸಿರ್ತಕ್ಕಂಥ ಶ್ರೇಷ್ಠ ಅನುಭವಿಗಳು ಕೂಡ ಹೌದು. ಮಧುರ ಸ್ವಭಾವದವರು, ತುಂಬ ಹಿತವಾದ ಮಿತವಾದಂತಹ ನುಡಿ. ಓಕೆ, ನೇರವಾಗಿ ನಾವೀಗ ವಿಜಯಪುರಕ್ಕೆ ಹೋಗೋಣ. ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರವೀಣ್, ಶ್ರೀಗಳು ಇನ್ನಿಲ್ಲ ಅಂತ ಗೊತ್ತಾದಾಗಿಂದ ಇಲ್ಲಿಯ ತನಕ ಸಾವಿರಾರು ಸಂಖ್ಯೆಯಲ್ಲಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿಯ ತನಕ ತಾವು ಕಂಡಂತಹ ಚಿತ್ರಣ ಹೇಗೆ ಅರವಿಂದ್? ಹೌದು, ನಿಜಕ್ಕೂ ಕೂಡ ಈ ಒಂದು ನಡೆದಾಡುವ ಶ್ರೀಗಳು, ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲ ಅಂತ ಕೂಡಲೇ ನಿನ್ನೆ ಯಾವಾಗ ರಾತ್ರಿ 10:20 ಸುಮಾರಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ ಬಳಿಕ ಏನಂದ್ರೆ ಮಠದ ಆವರಣದಲ್ಲಿ ಜನಸಾಗರದಂತೆ ಸುಮಾರು 50,000ಕ್ಕೂ ಹೆಚ್ಚು ಅಪಾರ ಪ್ರಮಾಣ ಅವರ ಭಕ್ತರು ಏನಂದ್ರೆ ಮಠಕ್ಕೆ ಆಗಮಿಸಿ ಅಂತಿಮ ದರ್ಶನ ಪಡೆಯಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ನೂಕು ನುಗ್ಗಲು ಕೂಡ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತದೆ. ಆದ್ರೆ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಅದಿವತ್ತು ರಾತ್ರಿ ಸುಮಾರು 11:30 ಬೆಳಗ್ಗೆ 5:30 ಕೂಡ ಮಠದ ಆವರಣದಲ್ಲೇ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಈಗ ಅದಾದ ಬಳಿಕ ವಿಜಯಪುರದ ನಗರದಲ್ಲಿರುವಂತಹ ಸೈನಿಕ್ ಶಾಲೆಯಲ್ಲಿ ಏನಂದ್ರೆ ಶ್ರೀಗಳ ಅಂತಿಮ ದರ್ಶನಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಇವತ್ತು ಸಾಯಂಕಾಲ 4 ಗಂಟೆವರೆಗೂ ಕೂಡ ಏನಂದ್ರೆ ಶ್ರೀಗಳ ಒಂದು ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇನ್ನು ಶ್ರೀಗಳ ಪಾರ್ಥಿವ ಶರೀರ ಬರುತ್ತೆ ಅಂತ ಮಾಹಿತಿ ತಿಳಿದ ಕೂಡಲೇ ಇಲ್ಲೂ ಕೂಡ ಸುಮಾರು 4 ಗಂಟೆಯಿಂದಲೇ ಸಾಗರೋಪಾದಿಯಲ್ಲಿ ಜನ ಏನಂದ್ರೆ ಶ್ರೀಗಳ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಇಲ್ಲಿ ಬಂದು ಕೂತಿದ್ದಾರೆ. ಯಾವಾಗ ಶ್ರೀಗಳ ಒಂದು ದರ್ಶನ ಪಡೀತೀವಿ ಅಂತ ಅಂದ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಪ್ರವಚನಗಳಿಂದಲೇ ಇಡೀ ಆಧ್ಯಾತ್ಮದಲ್ಲೇ ತಮ್ಮದೇ ಆದಂತಹ ಛಾಪನ್ನು ನಡೆದಾಡುವಂತಹ ಶ್ರೀಗಳ ಸಿದ್ಧಗಂಗಾ ಶ್ರೀಗಳು ಛಾಪು ಮೂಡಿಸಿದ್ರು. ಹೀಗಾಗಿ ಅವರು ಇಲ್ಲ ಅಂದ್ರೂ ಕೂಡ ಅವರ ಒಂದು ಅಂತಿಮ ದರ್ಶನ ಪಡೆಯಬೇಕು ಅಂತ ಹೇಳಿ ಈಗಾಗಲೇ ಸೈನಿಕ ಶಾಲೆ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಏನಂದ್ರೆ ವಿಜಯಪುರ ಹೊರತುಪಡಿಸಿ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಹೆಚ್ಚಿನ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ನಡೆದಾಡುವ ಶ್ರೀಗಳು ಅಂದ್ರೆ ಇವತ್ತು ಇನ್ನಿಲ್ಲ ಅಂದ್ರೂ ಕೂಡ ಅವರ ಒಂದು ಅಪಾರ ಭಕ್ತ ವೃದ್ಧ ಏನಂದ್ರೆ ಅವರ ಅಂತಿಮ ದರ್ಶನಕ್ಕಾಗಿ ಅವರು ಪಾರ್ಥಿವ ಶರೀರ ಬರುವಂತಹ ಮಾರ್ಗದಲ್ಲಿ ಏನಂದ್ರೆ ಸಾಗರೋಪಾದಿಯಲ್ಲಿ ಜನ ಇದ್ದಾರೆ. ಈಗಾಗಲೇ ಏನಂದ್ರೆ ಅಲ್ಲಿಂದ ಅಂದ್ರೆ ಯೋಗಾಶ್ರಮದಿಂದ ಈಗಾಗಲೇ ಏನಂದ್ರೆ ಪಾರ್ಥಿವ ಶರೀರ ಹುಟ್ಟಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ
ಸೈನಿಕ ಶಾಲೆಯಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇಲ್ಲಿಂದ 4:30 ವರೆಗೂ ಕೂಡ ಸೈನಿಕ ಶಾಲೆಯಲ್ಲಿ ಶ್ರೀಗಳ ಒಂದು ಅಂತಿಮ ದರ್ಶನಕ್ಕೆ ಇಟ್ಟು ಅದಾದ ಬಳಿಕ ಮೆರವಣಿಗೆಯಲ್ಲಿ ಏನಂದ್ರೆ ಮತ್ತೆ ಸೈನಿಕ ಶಾಲೆಯಿಂದ ಯೋಗಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀಗಳು ಏನು ವಿಲ್ ಬರೆದಿಟ್ಟಿದ್ರು ಯಾವ ರೀತಿಯಾಗಿ ಅವರ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಶ್ರೀಗಳ ಒಂದು ಕೊನೆ ಆಸೆಯಂತೆ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಕೂಡ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ವಿಜಯಪುರ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಅರವಿಂದ್ ಓಕೆ ಭಕ್ತಾದಿಗಳನ್ನು ಯಾವ ಸಂಖ್ಯೆಯಲ್ಲಿ ನಿರೀಕ್ಷೆ ಮಾಡಬಹುದು ಪ್ರವೀಣ್ ಇವತ್ತು ಇವತ್ತು ಸಾಯಂಕಾಲ 4 ಗಂಟೆ ತನಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಫೈನ್ ಬಟ್ ಬರ್ತಕ್ಕಂತ ಭಕ್ತ ಸಾಗರವನ್ನ ತಡೆಯೋದು ಹೇಗೆ ಎಷ್ಟು ಜನ ಬರಬಹುದು ಸರ್ಕಾರದಿಂದ ಇದಕ್ಕೆ ಏನು ತಯಾರಿಗಳಾಗಿದೆ ಜಿಲ್ಲಾಡಳಿತದ ವತಿಯಿಂದ ಅಂತ ಅರವಿಂದ್ ಈಗಾಗಲೇ ಏನಂದ್ರೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಭಕ್ತರು ಈಗಾಗಲೇ ವಿಜಯಪುರ ಕ್ಕೆ ಇವತ್ತು ಅಂತಿಮ ದರ್ಶನಕ್ಕಾಗಿ ಬರುವಂತ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಿ ಈಗ ವಿಜಯಪುರ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಎತ್ತಾಳ ಮತ್ತು ಎಂಬಿ ಪಾಟೀಲ್ ಕೂಡ ಜಂಟಿಯಾಗಿ ಸುದ್ದಿಗೋಷ್ಠಿ ನಡೆಸಿದ್ದು ಅವರ ಒಂದು ಟ್ರಸ್ಟ್ ಗಳಿಂದಲೂ ಕೂಡ ಸುಮಾರು 10 ಲಕ್ಷ ಜನರಿಗೆ ಬೇಕಾದಂತ ಆಹಾರ ಆಗಿರಬಹುದು ನೀರು ಆಗಿರಬಹುದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡುವುದಾಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ವಿಜಯಪುರದ ಜಿಲ್ಲೆಯ ಜನರಿಗೆ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಶ್ರೀಗಳ ಒಂದು ದರ್ಶನಕ್ಕೆ ಅಪಾರ ಸಂಖ್ಯೆಯಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರುವಂತ ನಿರೀಕ್ಷೆ ಇದೆ ಹೀಗಾಗಿ ಬಂದಂತ ಭಕ್ತರಿಗೆ ಯಾವುದೇ ರೀತಿಯಾದಂತ ಆಹಾರ ಹಾಗೂ ನೀರಿನ ಕೊರತೆ ಆಗಬಾರದು ನೀವು ಕೂಡ ವಿಜಯಪುರ ಜಿಲ್ಲಾಡಳಿತದ ಜೊತೆ ಕೈ ಜೋಡಿಸುವ ಮೂಲಕ ಬಂದಂತ ಭಕ್ತರಿಗೆ ಯಾವುದೇ ರೀತಿಯಾದಂತ ತೊಂದರೆಗಳಾಗಬಾರದು ನೀವು ಕೂಡ ಅಲ್ಲಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀರಿನ ಬಾಟಲ್ ಗಳನ್ನು ಕೂಡ ಅಲ್ಲಲ್ಲಿ ಇಡಲಾಗುವುದು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ದಾನಿಗಳಿಂದಲೂ ಕೂಡ ಅಂದ್ರೆ ನೀರಿನ ಬಾಟಲ್ ಗಳ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಿ ಯಾಕಂದ್ರೆ ಇಷ್ಟು 10 ಲಕ್ಷರಷ್ಟು ಪ್ರಮಾಣದಷ್ಟು ಜನಸಂಖ್ಯೆ ಏಕಕಾಲದಲ್ಲಿ ಈ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಕೇವಲ ವಿಜಯಪುರ ಜಿಲ್ಲಾಡಳಿತದಿಂದ ಮಾತ್ರ ಆ ಎಲ್ಲಾ ಜನರಿಗೆ ಕೂಡ ಪ್ರಸಾದ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಒಂದು ವಿಜಯಪುರದ ಈ ಒಂದು ಸೈನಿಕ ಶಾಲೆಯಲ್ಲಿ ಸುಮಾರು 5 ಲಕ್ಷ ಜನರಿಗೆ ಬೇಕಾಗುವಷ್ಟು ಏನು ಆಹಾರ ಪದಾರ್ಥ ಇದೆ ಅದನ್ನು ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂದ್ರೆ ಈ ಒಂದು ಸೈನಿಕ ಶಾಲೆಯಲ್ಲಿ ಸುಮಾರು 5 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ವಿಜಯಪುರ ನಗರಕ್ಕೆ ಪ್ರಮುಖವಾಗಿ ಲಿಂಕ್ ಕಲ್ಪಿಸುವಂತ ಎಲ್ಲಾ ರಸ್ತೆಗಳ ಅಂದ್ರೆ ಔಟರ್ ರಿಂಗ್ ರೋಡ್ ಗಳಲ್ಲೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಈ ಮೂಲಕ ಎಲ್ಲೊಂದ್ ಕಡೆ ಇಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಒಂದಿಷ್ಟು ಕ್ರಮಗಳನ್ನು ವಿಜಯಪುರ ಜಿಲ್ಲಾಡಳಿತ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ತೆಗೆದುಕೊಂಡಿದ್ದಾರೆ ಅರವಿಂದ್ ಓಕೆ ಪ್ರವೀಣ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ 10 ಲಕ್ಷ ಭಕ್ತಾದಿಗಳು ಇವತ್ತಿನ ನಿರೀಕ್ಷೆ ಇರತಕ್ಕಂಥದ್ದು 10 ಲಕ್ಷ ಭಕ್ತಾದಿಗಳು ಬರ್ತಾರೆ ಅಂತ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ ಜನ ವಿಜಯಪುರದತ್ತ ಧಾವಿಸಿ ಬರ್ತಾ ಇದ್ದಾರೆ ಕೇವಲ ಕರ್ನಾಟಕ ಅಂತಲೇ ಅಲ್ಲ ಮಹಾರಾಷ್ಟ್ರದ ಕಡೆಯಿಂದನೂ ಬರ್ತಾರೆ ಆಂಧ್ರ ಮತ್ತು ತೆಲಂಗಾಣ ಈ ಭಾಗದಲ್ಲೂ ಕೂಡ ಅವರಿಗೆ ಅಪಾರವಾದ ಭಕ್ತರಿದ್ದಾರೆ ಮತ್ತು ಶ್ರೀಗಳಿಗೆ 5-6 ಭಾಷೆಗಳಲ್ಲಿ ಭಾರೀ ಭಾಷಾ ಹಿಡಿತ ಇತ್ತು ಕನ್ನಡ ಇಂಗ್ಲೀಷ್ ಹಿಂದಿ ಮರಾಠಿ ತೆಲುಗು ಎಲ್ಲ ಭಾಷೆಗಳಲ್ಲಿ ನಿರರ್ಗಳವಾಗಿ ಪ್ರವಚನವನ್ನು ಕೊಡಬಲ್ಲವರಾಗಿದ್ದರು ಹಾಗಾಗಿಯೇ ಅವರಿಗೆ ಅಷ್ಟೊಂದು ಭಕ್ತ ವೃಂದ ಅದಕ್ಕೋಸ್ಕರನೇ ಅವ್ರನ್ನ 2ನೇ ವಿವೇಕಾನಂದ ಅಂತ ಸಿದ್ದೇಶ್ವರ ಶ್ರೀಗಳನ್ನು ಕರೀತಾ ಇದ್ರು ಆಮೇಲೆ ಅವರ ಇಡೀ ಜೀವನದ ಉದ್ದಕ್ಕೂ ನಿಜ ಜಂಗಮರಂತೆ ಬದುಕಿದಂತಹ ವ್ಯಕ್ತಿ ನೋಡಿ ಅವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಅದನ್ನು ನಿರಾಕರಿಸ್ತಾರೆ ಆಶ್ರಮದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡುತ್ತೆ ಅದನ್ನು ನಿರಾಕರಿಸ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟನ್ನು ಕೊಡ್ತಾರೆ ಅದನ್ನು ಕೂಡ ನಿರಾಕರಿಸ್ತಾರೆ ಅಂದರೆ ಒಬ್ಬ ಜಂಗಮನಿಗೆ ಒಬ್ಬ ಸಂತನಿಗೆ ಒಬ್ಬ ಸರಳ ಸಂತನಿಗೆ ಇವೆಲ್ಲ ಯಾಕೆ ಬೇಕು ನಾನು ಮಾಡ್ತಾ ಇರ್ತಕ್ಕಂಥ ಸೇವೆ ಅದು ಜನರಿಗೆ ರೀಚ್ ಆಗ್ತಾ ಇದೆ ಜನರಿಗೆ ಗೊತ್ತು ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಅಂತ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಬಹುಮಾನವನ್ನು ಪದವಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಮೇಲೆ ಸರ್ಕಾರನೂ ಕೂಡ ನನ್ನ ಆಶ್ರಮವನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ ಭಕ್ತಾದಿಗಳಿದ್ದಾರೆ ಅವರು ಸಹಾಯ ಮಾಡ್ತಾರೆ ಆಶ್ರಮದ ಸರ್ಕಾರದ ವತಿಯಿಂದ ನನಗೆ ಯಾವುದು ಇದು ಬೇಡ ಅಂತ ಅವರಿಗಾಗಲೇ ಅದೆಲ್ಲವನ್ನು ನಿರಾಕರಿಸಿದರು ಅದಕ್ಕೆ ಹೇಳಿದ್ದು ನಿಜವಾದ ಜಂಗಮ ಹೇಗಿರ್ತಾರೆ ಅಂತಂದರೆ ಅದಕ್ಕೆ ಉದ್ದೇಶ ಅದಕ್ಕೆ ಸಾಕ್ಷಿ ಸಿದ್ದೇಶ್ವರ ಶ್ರೀಗಳು ಸೊ
ಸೊ ಸಿದ್ದೇಶ್ವರ ಶ್ರೀಗಳ ಅಗಲಿಕೆ ಯಾಕೆ ಇಷ್ಟೊಂದು ನೋವು ತರ್ತಾ ಇದೆ ಅನ್ನೋದಕ್ಕೆ ಅದೇ ಕಾರಣ ಸಿದ್ದೇಶ್ವರ ಶ್ರೀಗಳು ಅಂದ್ರೆ ಸಾಕು ರಾಜ್ಯ ಮತ್ತು ಹೊರರಾಜ್ಯದ ಜನ ಭಕ್ತಿ ಭಾವದಿಂದ ನೋಡುತ್ತಾರೆ ಅವರು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನನ್ನದು ತನ್ನದು ಅಂತಕಂತ ಮಮಕಾರ ಯಾವುದು ಇರದೇ ಅಂತಕಂತ ಮಹಾಪುರುಷರು ಇವರು ಸಂತರಷ್ಟೇ ಅಲ್ಲ ಜ್ಞಾನೋಪಾಸಕರು ಕೂಡ ಆಗಿದ್ದರು ಅಂತಕಂತದ್ದು ಅತ್ಯಂತ ವಿಶಿಷ್ಟ ಜ್ಞಾನವನ್ನ ಹಂಚಬೇಕು ಅವರ ಕೆಲವೊಂದು ಪ್ರವಚನಗಳನ್ನು ಕೇಳಬೇಕು ಬಹಳ ಅದ್ಭುತವಾಗಿದೆ ಸಂತರು ನಾಡಿನಲ್ಲಿ ಬಹಳ ಜನ ಇದ್ದಾರೆ ಆದರೆ ಜ್ಞಾನಯೋಗಿಗಳು ಬಹಳ ಅಪರೂಪ ಅವರಲ್ಲಿ ಒಬ್ಬರು ಸಿದ್ದೇಶ್ವರ ಶ್ರೀಗಳು ವಿಜಯಪುರದ ಜ್ಞಾನಯೋಗಾಶ್ರಮದ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಆಧ್ಯಾತ್ಮದ ಬಗ್ಗೆ ತುಂಬಾ ಆಳವಾದ ಅಧ್ಯಯನ ಮತ್ತು ಚಿಂತನೆಗಳನ್ನು ನಡೆಸಿರತಕ್ಕಂತ ಶ್ರೇಷ್ಠ ಅನುಭಾವಿಗಳು ಮಧುರ ಸ್ವಭಾವದವರು ಸರಳ ವ್ಯಕ್ತಿತ್ವದವರು ಆಗಿದ್ದರು ಕನ್ನಡ ಸಂಸ್ಕೃತ ಇಂಗ್ಲಿಷ್ ಮರಾಠಿ ಮತ್ತು ಹಿಂದೂ ಭಾಷೆಯಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಹೊಂದಿದ್ದವರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಜೊತೆಗೆ ಜ್ಞಾನ ದಾಸೋಹ ನೀಡುವ ವಿಶಿಷ್ಟ ಕೇಂದ್ರವಾಗಿತ್ತದು ಅಂದರೆ ಜ್ಞಾನ ಯೋಗಾಶ್ರಮ ಜ್ಞಾನ ದಾಸೋಹದ ಜೊತೆಗೆ ಜನರಿಗೆ ವಿದ್ಯಾ ಬುದ್ಧಿಯನ್ನು ಕೂಡ ಕಲಿಸಿಕೊಡಲಾಗ್ತಾ ಇತ್ತು ಗದುಗಿನ ಶಿವಾನಂದ ಶ್ರೀಗಳ ಪರಂಪರೆಯಲ್ಲಿ ಬಂದ ಈ ಆಶ್ರಮ ಇವರ ಗುರುಗಳಾದ ವೇದಾಂತ ಕೇಸರಿ ಇವರ ಗುರುಗಳನ್ನು ವೇದಾಂತ ಕೇಸರಿ ಅಂತ ಕರೀತಾ ಇದ್ರು ಯಾರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಕಾಲದಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬಂದಂತಹ ಆಶ್ರಮವಾಗಿತ್ತು ಉತ್ತರ ಕರ್ನಾಟಕದ ಜನಮಾನಸದಲ್ಲಿ ಬಹಳವಾಗಿ ಇದು ಮಹತ್ವವನ್ನು ಕೂಡ ಪಡೆದಿತ್ತು ಆಮೇಲೆ ಶ್ರೀಗಳು ಕೂಡ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದು ಅವರ ಪ್ರವಚನಗಳಿಂದ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಅಂದರೆ ಸಾಕು ಜನರು ನಿಂತ ಜಾಗದಲ್ಲಿ ನಿಂತು ಪ್ರವಚನವನ್ನು ಕೇಳ್ತಾ ಇದ್ದರು ಸಿದ್ದೇಶ್ವರ ಶ್ರೀಗಳ ಪ್ರವಚನ ಕೇಳೋದಕ್ಕೆ ಭಕ್ತರು ತಂಡೋಪತಂಡವಾಗಿ ಹಳ್ಳಿ ಹಳ್ಳಿಗಳಿಂದ ರಾಜ್ಯ ಹೊರರಾಜ್ಯದಿಂದ ಭಕ್ತಾದಿಗಳು ಬರ್ತಾ ಇದ್ದರು ಅಗಾಧವಾದ ಜ್ಞಾನಕ್ಕೆ ಭಕ್ತರು ಮನಸೋತು ಏನು ಬೇಕಾದರೂ ಕೊಡ್ತಾ ಇದ್ದರು ಆದರೆ ಅದ್ಯಾವುದನ್ನು ಕೂಡ ಶ್ರೀಗಳು ಸ್ವೀಕರಿಸ್ತಾ ಇರಲಿಲ್ಲ ಸಿದ್ದೇಶ್ವರ ಶ್ರೀಗಳು ಕಿಸೆ ಇಲ್ಲದ ಏಕೈಕ ಸ್ವಾಮೀಜಿ ಅಂತಲೇ ಪ್ರಖ್ಯಾತರು ಅವರ ಜೀವಿತಾವಧಿಯಲ್ಲಿ ಅವರು ಹಾಕಿದಂತಹ ಬಟ್ಟೆ ಶರ್ಟ್ಗಳಲ್ಲಿ ಕಿಸೆ ಇರ್ತಿರಲಿಲ್ಲ ಅದೊಂದು ಸಾಂಕೇತಿಕವಾದಂತಹ ರೂಪ ಕಿಸೆ ಇದ್ದರೆ ಆ ಕಿಸೆಯಲ್ಲಿ ದುಡ್ಡಿರಬೇಕು ಅಂತಕ್ಕಂಥ ಮೋಹ ಶುರುವಾಗುತ್ತೆ ಮೋಹ ಅಂತಂದರೆ ಮೋಹ ಬಂತು ಅಂತಂದರೆ ನನಗೆ ಸಂಪಾದನೆ ಮಾಡೋದಕ್ಕೆ ವಿವೇಚನೆಗಳು ಹೋಗುತ್ತೆ ಆಗ ಮನಸ್ಸು ಕೆಟ್ಟ ದಾರಿಗಳನ್ನು ಹುಡುಕುವ ಸಾಧ್ಯತೆ ಇರುತ್ತೆ ಕಿಸೆನೇ ಇಲ್ಲ ಅಂದರೆ ಇದು ಯಾವುದೂ ಇಲ್ಲ ಹಾಗಾಗಿ ಕಿಸೆ ಇಲ್ಲದ ಏಕೈಕ ಸ್ವಾಮೀಜಿ ಅಂತಂದರೆ ಅದು ಸಿದ್ದೇಶ್ವರ ಶ್ರೀಗಳು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಶಾಲೆಯಲ್ಲಿ ಅವರು ಓದ್ತಾರೆ ಅಲ್ಲಿಯೇ ಅಂದರೆ ಉತ್ತರ ಕರ್ನಾಟಕದ ಸಾಕಾರಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಂತಹವರು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಹೆಸರು ಪಡೆದಂಥವರು ತಮ್ಮ ಗುರುಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಸ್ಥಾಪಿಸಿದ ನೂರಾರು ವಿದ್ಯಾಸಂಸ್ಥೆಗಳನ್ನು ಸಿದ್ದೇಶ್ವರರು ಮುಂದುವರಿಸಿಕೊಂಡು ಬರ್ತಾ ಇದ್ದರು ಕೂಡ ಅವರ ಯಾವ ಸಂಸ್ಥೆಗಳಿಗೂ ಆಶ್ರಮದ ಹೆಸರಾಗಲಿ ಅವರ ಹೆಸರಾಗಲದು ಇರೋದಿಲ್ಲ ಅಂದರೆ ಅದೆಷ್ಟು ನೋಡಿ ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ದಾಸವಾಣಿಯಂತೆ ನಂದೇನಿದೆ ಎಲ್ಲ ಭಗವಂತನದ್ದು ಇಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ದೇವರು ಎಲ್ಲರಲ್ಲೂ ದೇವರನ್ನು ಕಾಣಬೇಕು ನಾನು ನನ್ನದು ಎಂಬ ಮಮಕಾರ ಇರಬಾರದು ಇಹ ಪರ ಎರಡೂ ಒಂದೇ ಅಂತ ಸಾರುತ್ತಾ ಅದರಂತೆ ನಡೆದಂತಹ ಅಪರೂಪದ ಜ್ಞಾನಯೋಗಿಗಳು ಶ್ರೀ ಸಿದ್ದೇಶ್ವರ ಹಾಗಾಗಿ ಇವತ್ತು ದಿನ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಯಾರು ಬರ್ತಾರೆ ತಮ್ಮದೇ ಖರ್ಚು ಹಾಕ್ಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು 10 ಲಕ್ಷ ಜನ ಸೇರ್ತಾರೆ ಅಂತಂದರೆ ನಾವು ನೋಡಿದ್ವಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಶ್ರೀಗಳು ಅವರು ಲಿಂಗೈಕ್ಯರಾದಂತಹ ಸಂದರ್ಭದಲ್ಲೂ ಕೂಡ ಇದೇ ಪರಿಪ್ರಮಾಣದ ಜನರು ಬಂದಿದ್ದರು ನನ್ನ ಪ್ರಕಾರ ಒಬ್ಬ ರಾಜಕಾರಣಿ ಒಬ್ಬ ಜನಸೇವಕನಿಗಿಂತಲೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಇಂತಹ ಮಹಾಪುರುಷರಿಗೆ ಸೊ ಅವರ ಸೇವೆ ಅವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅದನ್ನು ನೆನೆದು ಅಂದರೆ ಆಮೇಲೆ ಯಾವುದೇ ಆಸೆ ಆಕಾಂಕ್ಷೆ ಲೋಭ ಮೋಹ ಮಮಕಾರ ಇದ್ಯಾವುದೂ ಇಲ್ಲದ ಸರ್ವಸಂಗ ಪರಿತ್ಯಾಗಿಗಳು ನಿಜ ರೂಪದ ಸನ್ಯಾಸಿಗಳು ಆದರೆ ಅವರು ಯಾವತ್ತೂ ಕಾವಿಯನ್ನು ಧರಿಸ್ತಾ ಇರಲಿಲ್ಲ ಶ್ವೇತ ವಸ್ತ್ರಧಾರಿ ಬಿಳಿಯ ಪಂಚೆ ಬಿಳಿಯ ಬಣ್ಣದ ಶರ್ಟ್ ಅದನ್ನು ಹಾಕ್ಕೊಂಡಿದ್ದಂಥವರು ಮಠಾಧೀಶರು ಅನ್ನೋ ರೀತಿಯಲ್ಲಿ ಅವರು ಇರಲೇ ಇಲ್ಲ ಮಠಾಧೀಶರ ರೀತಿಯಲ್ಲೇ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬರದೇ ಇದ್ದರೂ ಕೂಡ ಆಧ್ಯಾತ್ಮದ ಬಗ್ಗೆ ಅಪಾರವಾದ ಜ್ಞಾನ ಒಲವನ್ನು ಹೊಂದಿದ್ದಂಥವರು ಇಹ ಪರ ಅಂದರೆ ಈ ಭೂಮಿ ಮತ್ತು ಮೇಲಿನ ಲೋಕ ಎಲ್ಲವೂ ಕೂಡ ಒಂದೇ ನಾವು ನೆಪ ಮಾತ್ರ ಎಲ್ಲವೂ ಭಗವಂತನ ಇಚ್ಛೆ
ಆತ ನಡೆಸಿದ ರೀತಿಯಲ್ಲಿ ನಾವು ನಡೆಯಬೇಕು ಇದೆಲ್ಲವನ್ನ ಕೂಡ ಅವರು ಜನರಿಗೆ ಸಾರಿದಂತ ಮಹಾನ್ ಪುರುಷ ಸಿದ್ದೇಶ್ವರ ಶ್ರೀಗಳು ಒಂದೊಂದು ಸಾರಿ ಅನ್ಸುತ್ತೆ ಇವರ ಬದುಕಿನ ಅವಧಿಯಲ್ಲಿ ನಾವೆಲ್ಲರೂ ಕೂಡ ಇದ್ವಲ್ಲ ನಾವೇ ಪುಣ್ಯವಂತರು ಇವರು ಶಿವಕುಮಾರ ಸ್ವಾಮೀಜಿಗಳು ಇವರೆಲ್ಲ ಬದುಕಿದ್ದಾಗಲೇ ನಾವು ಇವರನ್ನು ನೋಡಿ ಇವರನ್ನು ಮಾತನಾಡಿಸಿ ಇವರ ಮಾತುಗಳನ್ನು ಕೇಳಿ ಇವರ ಪ್ರವಚನಗಳನ್ನು ಕೇಳಿ ಇವರ ಸೇವೆಯನ್ನು ಕಂಡವಲ್ಲ ನಾವೇ ನಿಜವಾದ ಪುಣ್ಯವಂತರು ಹಾಗನ್ಕೋಬೇಕು ಈ ಸಂದರ್ಭದಲ್ಲಿ ದುಃಖಿತರಾಗಿ ಅವರನ್ನು ಕಳಿಸ್ಕೊಡ್ತಕ್ಕಂಥದ್ದಲ್ಲ